ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಚನ್ನರಾಯನದುರ್ಗ ಹೋಬಳಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ಪಂಚರತ್ನ ಯೋಜನೆಯ ರಥಯಾತ್ರೆ ರೈತರ ಜೊತೆ ಸಂವಾದ ಮತ್ತು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರಾಜಧಾನಿಯಿಂದ ಗಡಿ ಜಿಲ್ಲೆಯ ಮೂರು ಕ್ಷೇತ್ರಗಳು ಕೇವಲ 70 ಕಿಲೋಮೀಟರ್ ಅಂತರದಲ್ಲಿವೆ ಅಭಿವೃದ್ಧಿ ಕಾಣದೆ ಗ್ರಾಮೀಣ ಪ್ರದೇಶಗಳು ತುಂಬಾ ಹಿಂದುಳಿದಿವೆ ಗಡಿ ಗ್ರಾಮಗಳ ಬಡಜನರು ನೋವು ಆಲಿಸುವ ನಾಯಕರು ನಮಗೆ ಅವಶ್ಯಕತೆ ಇದೆ ಕೊರಟಗೆರೆ ಪ್ರವಾಸದ ವೇಳೆ ವಿದ್ಯಾರ್ಥಿನಿ ನನಗೆ ಜ್ಞಾನೋದಯ ಆಗಿದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಗಡಿಭಾಗದ 4-5 ಜಿಲ್ಲೆಗಳಿಗೆ ಪ್ರತಿ ವರ್ಷ 1000 ಕೋಟಿ ಅನುದಾನ ಬಿಡುಗಡೆ ಮಾಡುತ್ತೇನೆ ಎಂದರು ಕಳೆದ 2 ದಿನಗಳಿಂದ ಮದುಗಿರಿ ಮತ್ತು ಕೊಂಟಗೆರೆ ಭಾಗದಲ್ಲಿ ಪ್ರವಾಸ ಮಾಡಿದ್ದೇನೆ ಹಲವಾರು ಬಾರಿ ಬಾವುಗಳಕ್ಕೂ ನಾನು ಹಿಂದೆ ಪ್ರವಾಸ ಮಾಡಿದಂತದ್ದೇನಿದೆ ಇಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ನಾವು ಯಾವ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಭಾಗದಲ್ಲಿ ಅಭಿವೃದ್ಧಿಗಳಾಗಿಲ್ಲ ಅಂತ ಅದಕ್ಕಿಂತಲೂ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ಈ ಒಂದು ಗಡಿ ಭಾಗದ ಮದುಗಿರಿ ಕೊರಟಗೆರೆ ಮದುಗಿರಿ केवल 70 किलोमीटर व्याप्तियल्ली बेंगलूरु नगर के तालूकु बावगड़ 120 किलोमीटर इल्ली बड़तन केवल हिंदुळिद वर्ग दलित समाज अष्टे अल्ल मेलवर्गद जन अंत चर्चा मेलवर्गद जन सुस्थितियल्लिद्दारे नानु ई हळ्ळिगळल्लि गमनिसिरतक्कंतद्दु ಗೊಲ್ಲರಹಟ್ಟಿಯ ಹೆಣ್ಣು ಮಗುವಿನ ಶೈಕ್ಷಣಿಕ ವ್ಯಾಸಂಗದ ವೇದನೆಯ ನೋವಿನ ಮಾತಿನಿಂದ ನನಗೆ ಜ್ಞಾನೋದಯ ಆಗಿದೆ ಕಾಟಾಚಾರಕ್ಕೆ ಮಾತ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡಿದೆ ಆದರೆ ಗ್ರಾಮೀಣ ಭಾಗಕ್ಕೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆಯೇ ಇಲ್ಲ ಕೊರಟಗೆರೆ ಕ್ಷೇತ್ರದಲ್ಲಿ ಸೇತುವೆ ಮತ್ತು ರಸ್ತೆಗಳು ನಾಶವಾಗಿ ಸುಗಮ ಸಂಚಾರಕ್ಕೆ ರೈತರಿಗೆ ಸಮಸ್ಯೆ ಎದುರಾಗಿದೆ ರಥಯಾತ್ರೆಯ ವೇಳೆ 50 ರಿಂದ 60 ಹಳ್ಳಿಯ ಜನತೆ ಸಮಸ್ಯೆಗಳ ಸರಮಾಲೆಯನ್ನೇ ನನಗೆ ಮನವರಿಕೆ ಮಾಡಿದ್ದಾರೆ ಎಂದು ಹೇಳಿದರು ಬಸ್ಗಳನ್ನು ಕೊಟ್ಟಿದ್ದಾರೆ ಪಾಸ್ ಮಾಡಿಸಿದ್ದಾರೆ ಬಸ್ ಪಾಸ್ಗಳನ್ನ ಆದರೆ ಆ ಹಳ್ಳಿಗಳಲ್ಲಿ ಬಸ್ಗಳನ್ನು ಯಾರು ನಿಲ್ಗಡೆನೇ ಮಾಡಲ್ಲ ನಿಲ್ಸೋದೇ ಇಲ್ಲ ಕೊರಟಗೆರೆಗೆ ಬರ್ತಕ್ಕಂಥದ್ದಕ್ಕೆ ಆ ಮಕ್ಕಳು ಎಜುಕೇಷನ್ಗೆ ಬೆಳಗ್ಗೆ ಸ್ಕೂಲಿಗೆ ಬರಬೇಕು ಅಂದರೆ ಇವತ್ತು ತುಮಕೂರು ಹೋಗ್ತಕ್ಕಂಥ ಬಸ್ಗಳು ಅಷ್ಟೇ ಕೋಲಾರಕ್ಕೂ ಇದೆ ನಮ್ಮ ಕೊರಟಗೆರೆಗೆ ಬರ್ತಕ್ಕಂಥ ಬಸ್ಗಳನ್ನು ನಿಲ್ಲಿಸದೆ ಹೆಸರಿಗಷ್ಟೇ ಕಾಟಾಚಾರಕ್ಕೆ ಬಸ್ ಪಾಸ್ಗಳು ಕೊಟ್ಟಿದ್ದಾರೆ ನನಗೆ ಆದಂಥ ಅನುಭವದಲ್ಲಿ ಈ ರೀತಿಯ ನಾನಾ ರೀತಿಯ ಸಮಸ್ಯೆಗಳು ಇಲ್ಲಿರ್ತಕ್ಕಂಥ ಬಡತನೇ ನೋಡಿದ್ದೇನೆ ಮನೆಗಳಿಲ್ಲ ದುಡಿಮೆ ಇಲ್ಲ ಈ ಒಂದು ಪರಿಸ್ಥಿತಿಗಳು ಈವನ್ ಜಮೀನುಗಳನ್ನು ಮಂಜೂರಾತಿ ಆಗಿಲ್ಲ ಹಲವಾರು ಭಾಗದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಡತನ ಅಂತಕ್ಕಂಥದ್ದನ್ನು ಆ ಭಾಗದಲ್ಲಿ ಏನು ನೋಡಿದ್ದೇನೆ ಅದೇ ರೀತಿಯ ಬಡತನ ಈ ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನನ್ನ ಕಣ್ತರಿಸಿದ್ದಾರೆ ಅದರಿಂದ ನನ್ನ ಒಂದು ಮನಸ್ಸಿನಲ್ಲಿ ತೀರ್ಮಾನಕ್ಕೆ ಬಂದಿದ್ದು ರಾತ್ರಿ ನಾನು ಮಲಗಬೇಕಾದ್ರೆ ಈ 4-5 ತಾಲೂಕುಗಳು ಅದರ ಜೊತೆಗೆ ಚಾಮರಾಜನಗರಕ್ಕೂ ನಾನು ಭೇಟಿ ಕೊಟ್ಟಿಲ್ಲ ಚಾಮರಾಜನಗರ ಪರಿಸ್ಥಿತಿಯನ್ನು ನೋಡಿದ್ದೇನೆ ನನಗೆ ಇವತ್ತು ಜ್ಞಾನೋದಯ ಆಗಿರತಕ್ಕಂತ ಈ ಹಳ್ಳಿಗಳಿಗೆ ನಾನೇನು ರಿಮೋಟ್ ವಿಲೇಜ್ಗಳಿಗೆ ಭೇಟಿ ಕೊಟ್ಟೆ ನನಗೆ ಈ ಹಳ್ಳಿಯ ಜನ ಇವತ್ತು ಒಂದು ತಿಳುವಳಿಕೆ ನನಗೆ ಮೂಡಿಸಿದ್ದಾರೆ ನನಗೆ ಜ್ಞಾನೋದಯ ಆಗಿರತಕ್ಕಂತದ್ದು ಈ ಭಾಗಕ್ಕೆ ಹೆಚ್ಚುವರಿಯಾಗಿ ಇವತ್ತು ಹಣವನ್ನು ಕೊಡಲೇಬೇಕಾದಂತ ಅನಿವಾರ್ಯತೆ ಮುಂದೆ ಈ ಭಾಗದ ಕಲ್ಯ ಅಭಿವೃದ್ಧಿಗೋಸ್ಕರವಾಗಿ ಕನಿಷ್ಠ ಪ್ರತಿ ವರ್ಷ 1000 ಕೋಟಿ ಕೊರಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಮಾತನಾಡಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಹೈಟೆಕ್ ಆಸ್ಪತ್ರೆ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 5000 ಮಾಸಾಶನ ಶೈಕ್ಷಣಿಕ ಅಭಿವೃದ್ಧಿಗೆ ಹೈಟೆಕ್ ಶಾಲೆ ಸ್ತ್ರೀ ಶಕ್ತಿ ಸಾಲ ಯೋಜನೆಯ ಸಾಲಮನ್ನಾ ಬಡವರಿಗೆ ವಸತಿ ಸೌಲಭ್ಯವನ್ನು ಒಳಗೊಂಡ ಪಂಚರತ್ನ ಯೋಜನೆಯು ಕರ್ನಾಟಕದ ಅಭಿವೃದ್ಧಿಗೆ ಕಲ್ಯಾಣಕ್ಕೆ ಪೂರಕವಾಗಿದೆ ಪಂಚರತ್ನ ರಥಯಾತ್ರೆಯ ಯಶಸ್ವಿಗೆ ಕಾರಣರಾದ ಕೊರಟಗೆರೆ ಕ್ಷೇತ್ರದ ಜನತೆಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು ರಾಜ್ಯ ಕಂಡಂತಹ ಒಬ್ಬ ಧೀಮಂತ ನಾಯಕರು ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಕ್ಷೇತ್ರದ ಜನತೆ ಅತ್ಯಂತ ಸಂಭ್ರಮದಿಂದ ಉತ್ಸಾಹದಿಂದ ಅವರನ್ನು ಪ್ರತಿ ಊರಿನಲ್ಲೂ ಕೂಡ ಬರ್ಮಾಡಿಕೊಂಡ್ರು ನಾವಾದರೂ ಕೂಡ ಈಗಾಗಲೇ ಸಮಯ 2:35 ಆಗಿದೆ ಇಲ್ಲಿಗೆ ನಾವು ಬರಬೇಕಾದಂಥ ಸಮಯ
ಒಂಬತ್ತು ಗಂಟೆ ಇತ್ತು ಅಂತ ಹೇಳಿ ಒಂಬತ್ತು ಗಂಟೆಗೆ ನಾವು ಇರಬೇಕಾಗಿತ್ತು. ಆದರೂ ಕೂಡ ಇವತ್ತು ಕುಮಾರಣ್ಣನವರು ಏನು ಗ್ರಾಮ ವಾಸ್ತವ್ಯವನ್ನು ತೋವಿನಕೆರೆ ಗ್ರಾಮದಲ್ಲಿ ನಡೆಸಲಿಕ್ಕೆ ಇದೀಗ ತಾನೇ ಬಂದು ಈಗ ವಾಸ್ತವ್ಯದ ಕೊಠಡಿಗೆ ತೆರಳಿದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ನಾವಾದರೂ ಕೂಡ ಗಮನಿಸ್ತಕ್ಕಂಥದ್ದು ಪ್ರತಿ ಊರಿನಲ್ಲೂ ಕೂಡ ಕುಮಾರಣ್ಣನವರು ಬರ್ತಾ ಇದ್ದಾರೆ ಅಂತ ಹೇಳಿ ರಾತ್ರಿ ಪೂರ ಇಡೀ ಜನತೆ ಪ್ರತಿ ಊರಿನಲ್ಲೂ ಕೂಡ ಹಾರಗಳನ್ನು ಹಿಡಿದು ಹೆಣ್ಣುಮಕ್ಕಳು, ಹಿರಿಯರು, ನಮ್ಮ ಸಹೋದರಿಯರು, ತಾಯಂದಿರು, ಯುವಕರು ಅತ್ಯಂತ ಪ್ರೀತಿಯಿಂದ ಕುಮಾರಣ್ಣನವ್ರನ್ನ ಬರಮಾಡಿಕೊಂಡಿದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಈ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಡೆದಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಏನು ಸಹಕಾರ ನೀಡಿದಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯುವಕರು ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ರಿಗೂ ಕೂಡ ನಾನು ಈ ಸಂದರ್ಭ ಪುರವಾರ ಗ್ರಾಮದ ರೈತರಿಂದ ಕಡಲೆಕಾಯಿ ಹಾರ, ಬೈರೇನಹಳ್ಳಿ ಕಾರ್ಯಕರ್ತರಿಂದ ಸೇಬಿನ ಹಾರ, ಹೊಳವನಹಳ್ಳಿಯ ರೈತರಿಂದ ಅಡಿಕೆಯ ಹಾರ, ಕೊರಟಗೆರೆ ಪಟ್ಟಣದ ಕಾರ್ಯಕರ್ತರಿಂದ ಉದ್ದಿನ ಒಡೆ, ಲಿಂಬೆಹಣ್ಣು ಹಾರ, ಜಿ ನಾಗೇನಹಳ್ಳಿ ಸ್ಥಳೀಯರಿಂದ ತುಳಸಿ ಪತ್ರೆಯ ಹಾರ ಮತ್ತು ಕೆಸ್ತೂರು ತೋವಿನಕೆರೆ ಮುಖಂಡರಿಂದ ಮುಸುಕಿನ ಜೋಳ ಸೇಬಿನ ಹಾರ ಹಾಕುವ ಮೂಲಕ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಕೊರಟಗೆರೆ ಕ್ಷೇತ್ರದ ಸಾವಿರಾರು ರೈತರು ಅದ್ದೂರಿ ಸ್ವಾಗತ ಕೋರಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಹಾಲಿಂಗಪ್ಪ, ಕೊರಟಗೆರೆ ಕಾರ್ಯಾಧ್ಯಕ್ಷ ನರಸಿಂಹರಾಜು, ಕಾರ್ಯದರ್ಶಿ ಲಕ್ಷ್ಮಣ್, ಯುವಾಧ್ಯಕ್ಷ ವೆಂಕಟೇಶ್, ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷೆ ನರಸಮ್ಮ, ಮುಖಂಡರಾದ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.